ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವರ್ಗದ ಜನರು, ಓಕೆನಾ, ನಾಲ್ಕು ವರ್ಗದ ಜನರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಯಾರಿಗೆ ಹಣ ಜಮಾ, ಸದ್ಯಕ್ಕೆ ಯಾರಿಗೆ ಜಮಾ ಆಗುತ್ತೆ, ಮತ್ತು ಯಾರು ಇನ್ನೂ ಕಾಯ್ಬೇಕಾಗುತ್ತೆ, ಯಾರಿಗೆ ಇನ್ನೂ ಭಾಳ ಲೇಟ್ ಆಗುತ್ತೆ, ಇದೆಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಓಕೆನಾ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನೋಡಿ, ನೀವು ಗಮನಿಸ್ಬೋದು, ಈಗ ಆಗಸ್ಟ್ ತಿಂಗಳಿಂದನೂ ನಿರಂತರವಾಗಿ ಒಂದನೇ ಕಂತು, ಎರಡನೇ ಕಂತು, ಮೂರನೇ ಕಂತು ಹಣ ಏನು ನಿರಂತರವಾಗಿ ಯಾವುದೂ ಪ್ರಾಬ್ಲಮ್ ಇಲ್ಲದೆ ಜಮಾ ಆಗ್ತಾ ಇದೆ. ಅವರಿಗೂ ಕೂಡ ಈಗ ನಾಲ್ಕನೇ ಕಂತು ಜಮಾ ಆಗಲಿಕ್ಕೆ ಆಲ್ರೆಡಿ ಶುರುವಾಗಿದೆ. ನಾಲ್ಕನೇ ಕಂತು ಕೂಡ ಅವ್ರಿಗೆ ಯಾವುದೇ ರೀತಿ ಆತಂಕ ಇಲ್ಲ, ಜಮಾ ಆಗಿಬಿಡುತ್ತೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಓಕೆನಾ. ಅವರು ಒಂದಿಷ್ಟು ಜನರಾದರೆ ಈಗ ಆಲ್ರೆಡಿ ಒಂದನೇ ಕಂತು ಮತ್ತು ಕೆಲವರಿಗೆ ಒಂದು ಕಂತು ಬಂದಿದೆ, ಅಥವಾ ಕೆಲವರಿಗೆ ಎರಡನೇ ಕಂತು ಬಂದಿದೆ, ಮೂರನೇ ಕಂತು ಬಂದಿಲ್ಲ, ಈ ರೀತಿ ಸಮಸ್ಯೆ ಆದರೆ ನೀವು ಆತಂಕ ಪಡುವಂಥ ಅಗತ್ಯ ಇಲ್ಲ. ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ, ಗೌರ್ಮೆಂಟ್ ಕಡೆಯಿಂದ ಏನೋ ಟೆಕ್ನಿಕಲ್ ಇಶ್ಯೂ ಆಗಿದೆ, ಬಟ್ ಖಂಡಿತವಾಗ್ಲೂ ಕೂಡ ನಿಮಗೆ ಜಮಾ ಆಗೇ ಆಗುತ್ತೆ. ಡಿಸೆಂಬರ್ 31 ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಹಣವನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ, ಓಕೆನಾ. ಮತ್ತು ಇನ್ನು ಉಳಿದಿರ್ತಕ್ಕಂಥವ್ರು ಯಾರು, ಈಗ ಆಲ್ರೆಡಿ ನೀವೀಗ ಆಲ್ರೆಡಿ ಎಲ್ಲವನ್ನೂ ಸರಿ ಮಾಡಿಕೊಂಡು, ಓಕೆನಾ, ಈಗ ಆಗಸ್ಟ್ 30 ನಿಮ್ಗೆ ಅರ್ಜಿಯನ್ನು ಸಲ್ಲಿಸಿ, ಆಗಸ್ಟ್ 15 ಅರ್ಜಿ ಸಲ್ಲಿಸಿದ್ದೀರಾ, ಬಟ್ ಆಮೇಲೆ ನೀವು ಆಧಾರ್ ಸೀಡಿಂಗನ್ನು ಮಾಡಿಸ್ಕೊಂಡಿರ್ಬೋದು, KYC ಮಾಡ್ಕೊಂಡಿರ್ಬೋದು, ಸರಿಪಡಿಸ್ಕೊಂಡಿದ್ದೀರಾ, ಬಟ್ ನಿಮಗಿನ್ನೂ ಕೂಡ ಒಂದು ಕಂತು ಹಣ ಜಮಾ ಆಗದೇ ಇರೋರಿದ್ದೀರಾ, ಅವರು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಅವರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ನಿಮ್ಮದು ಗೌರ್ಮೆಂಟ್ ವೆಬ್ಸೈಟಲ್ಲೂ ಕೂಡ ಎಲ್ಲ ಅಪ್ಡೇಟ್ ಆಗಿರುತ್ತೆ, KYC ಅಪ್ಡೇಟ್ ಆಗಿರುತ್ತೆ, ಅಥವಾ ನಿಮಗೆ NPCA ಮ್ಯಾಪಿಂಗ್ ನೀವು ರೀಸೆಂಟಾಗಿ ಮಾಡಿಸ್ಕೊಂಡಿದ್ರೆ ಅಥವಾ ಅಪ್ಡೇಟ್ ಆಗೋದು ಲೇಟ್ ಆಗುತ್ತೆ. ಬಟ್ ಮೊದಲೇ ಮಾಡಿಸ್ಕೊಂಡಿದ್ದೀರಾ ಅಂದರೆ, ಯಾವ ಡೇಟಲ್ಲಿ ಮಾಡಿಸ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ಮೊದಲೇ ಮಾಡಿಸಿದ್ದೀರಾ ಅಂದರೆ ಆಲ್ರೆಡಿ ನಿಮಗೆ ಪೇಮೆಂಟ್ ಪ್ರೋಗ್ರೆಸ್ ಅಂತ ಆಹಾರ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ ಅಂದರೆ ನೀವೇನು ಆತಂಕ ಪಡುವಂಥ ಅಗತ್ಯವಿಲ್ಲ, ಖಂಡಿತವಾಗ್ಲೂ ಕೂಡ ನಿಮಗೆ ಜಮಾ ಆಗುತ್ತೆ. ಬಟ್ ಯಾರ್ದು ಸ್ವಲ್ಪ ಕಷ್ಟ ಇದೆ ಅಂದರೆ, ಇನ್ನೂ ಕೂಡ ನೀವು ಏನೂ ಸರಿಪಡಿಸ್ಕೊಂಡಿಲ್ಲ, ನೇಮ್ ಮಿಸ್ ಮ್ಯಾಚ್ ಇದೆ, KYC ಇಶ್ಯೂ ಇದೆ, ಆಮೇಲೆ ನಿಮ್ಮದು ಆಧಾರ್ ಸೀಡಿಂಗೇ ಮಾಡಿಸಿಲ್ಲ ಇನ್ನೂ ಕೂಡ, ನೀವು ಆಧಾರ್ ಸೀಡಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಅದು ಆಧಾರ್ ಸೀಡಿಂಗನ್ನೇ ಮಾಡಿಸದೇ ಇರೋರು ಕೂಡ ಇನ್ನೂ ಇದ್ದಾರೆ, ಇಲ್ಲ ಅಂತಿಲ್ಲ, ಓಕೆನಾ. ಅಂಥವರು ನಿಮಗೆ, ನೀವು ಇನ್ನೂ ಎಷ್ಟು ದಿನ ಹೀಗೆ ಡಿಲೇ ಮಾಡ್ತಾ ಹೋದರೂ ಕೂಡ ನಿಮಗೆ ಸದ್ಯಕ್ಕೆ ಹಣ ಜಮಾ ಆಗೋದಿಲ್ಲ. ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ನಮ್ಮ ವೀಕ್ಷಕರೆಲ್ಲ ಆ ರೀತಿ ಯಾರು ಇಲ್ಲ, ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದೀವಿ ನಾವು. ನೀವು ನೋಡ್ತಾ ಇದ್ರೆ ದಯವಿಟ್ಟು ನೀವು ಚೆಕ್ ಮಾಡಿಸ್ಕೊಳ್ಳಿ, ಆಧಾರ್ ಸೀಡಿಂಗ್ ಆಗಿದೆಯಾ, ನಿಮ್ಮ ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಮತ್ತು ಆಧಾರ್ ಕಾರ್ಡು ಮೂರನ್ನೇ ಇಟ್ಕೊಂಡು ಚೆಕ್ ಮಾಡಿ ನೋಡಿ, ಏನಾದರೂ ಮಿಸ್ ಮ್ಯಾಚ್ ಇದೆಯಾ ನೇಮು, ಮತ್ತೇನಾದರೂ ನೀವು KYC ರಿಕ್ವೈರ್ಮೆಂಟ್ ಏನಾರು ಇದೆಯಾ ನೋಡಿ ಚೆಕ್ ಮಾಡಿ, ಓಕೆನಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.